ರಾಜ್ಯದಲ್ಲಿ ಬರ ಆವರಿಸಿದೆ, ಕೇಂದ್ರದಿಂದ ಅನುದಾನ ಬಂದಿಲ್ಲ ಅನ್ನುವಂತಹ ಹೇಳಿಕೆಗಳನ್ನ ರಾಜ್ಯ ಸರ್ಕಾರ ಕೂಡ ಹೇಳ್ಕೊಂಡೇ ಬರ್ತಾ ಇರುವಂತಹದ್ದು. ಆದರೆ ರಾಜ್ಯ ಸರ್ಕಾರ ಮಾಡಬೇಕಾದ ಕೆಲಸವನ್ನ ಸರಿಯಾಗಿ ಮಾಡ್ತಾ ಇಲ್ಲ, ಕೇಂದ್ರದಲ್ಲಿ ಬರ್ತಕ್ಕಂಥ ಅನುದಾನಗಳನ್ನು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಹೇಳಿದ ಈಗ ರೈತ ಸಂಘಟನೆಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿವೆ. ಒಂದು ಬ್ರೇಕಿಂಗ್ ಇದೆ. ಉಪಾಧ್ಯಕ್ಷ ಹೇಮನಗೌಡ ಬಸನಗೌಡ ಇದೀಗ ಬರ ಪರಿಹಾರಕ್ಕೆ ಆಗ್ರಹಿಸಿ ಮೇ 15ರಂದು ಧಾರವಾಡ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಬರ ಪರಿಹಾರ ರೈತರಿಗೆ ಬಡವರಿಗೆ ಸಿಗ್ತಾ ಇಲ್ಲ ಅಂತೇಳಿ ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಧಾರವಾಡ ಜಿಲ್ಲೆಯಲ್ಲಿ 212 ಕೋಟಿ ಬರ ಪರಿಹಾರವನ್ನ ನೀಡಬೇಕಾಗಿದೆ, ಇದುವರೆಗೂ ಕೂಡ ಎಲ್ರಿಗೂ ಬರ ಪರಿಹಾರ ತಲುಪಿಲ್ಲ ಅಂತೇಳಿ ಆರೋಪವನ್ನ ಮಾಡಿದ್ದಾರೆ, ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೂಡಲೇ ರೈತರಿಗೆ ಬರ ಪರಿಹಾರವನ್ನ ವಿತರಣೆ ಮಾಡಬೇಕು ಅಂತೇಳಿ ಒತ್ತಾಯವನ್ನ ಮಾಡಿರ್ತಕ್ಕಂಥದ್ದು. ಮೇ 15ರಂದು ಧಾರವಾಡ ಜಿಲ್ಲೆ ಬಂದ್ ಕರೆಯನ್ನ ಕೊಟ್ಟಿದ್ದಾರೆ ಹೇಮನಗೌಡ ಬಸನಗೌಡ. ವೀಕ್ಷಣೆ ಮಾಡಿ 4-5 ತಿಂಗಳು ಕಳೆದರೂ ರೈತರಿಗೆ ಯಾವುದೇ ಖಾತೆಗೆ ಕೂಡ ಹಣವನ್ನ ಜಮಾ ಮಾಡಿಲ್ಲ. ಸಿದ್ದರಾಮಯ್ಯ ಅವರು 2000 ಬರ ಪರಿಹಾರ ವಿತರಣೆ ಮಾಡೋದಾಗಿ ಹೇಳಿದ್ರು, ಇದುವರೆಗೂ ಕೂಡ ಅದರ ಬಗ್ಗೆ ಕೂಡ ನಡೀತಾ ಇದೆ. ಈ ಬಗ್ಗೆ ಧಾರವಾಡ ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ ರೈತರು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ನೀರಿಗೆ ಸಮಸ್ಯೆ ಇದೆ, ರೈತರು ಬೆಳೆ ಬೆಳೆದಕ್ಕೂ ಕೂಡ ಆಗ್ತಾ ಇಲ್ಲ, ಇರುವಂತಹ ಬೆಳೆ ಕೂಡ ಒಣಗೋಗ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರ ರೈತರ ನೆರವಿಗೆ ಧಾವಿಸಬೇಕು ಅಂತೇಳಿ ಮನವಿಯನ್ನ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ರತ್ನ ಭಾರತ ರೈತ ಸಮಾಜದ ರಾಷ್ಟ್ರೀಯ ಉಪಾಧ್ಯಕ್ಷ ಹೇಮನಗೌಡ ಬಸನಗೌಡ ಈ ಬಗ್ಗೆ ಅವರು ಕೂಡ ಮಾತನಾಡಿದ್ದಾರೆ. ಇಲ್ಲಿದೆ ನೋಡಿ. ಕರ್ನಾಟಕ ರಾಜ್ಯಾದ್ಯಂತ ಮುಂಗಾರು ಕೈಗೊಟ್ಟಿದ್ದು, ಹಿಂಗಾರು ಮಳೆಯು ಕೈಗೊಟ್ಟು ರೈತ ಕಂಗಾಲಾಗಿ ಇಂದು ಆತ್ಮಹತ್ಯೆಗೆ ಶರಣಾಗುವಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದಿದೆ. ಆದರೂ ಕೂಡ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದವರು ನಮ್ಮ ಧಾರವಾಡ ಜಿಲ್ಲೆಗೆ ಬಂದು ವೀಕ್ಷಣೆ ಮಾಡ್ಕೊಂಡು ಹೋದರು, ನಮ್ಮ ಧಾರವಾಡ ಜಿಲ್ಲೆಗೆ 212 ಕೋಟಿ ಬರ ಪರಿಹಾರವನ್ನು ವೀಕ್ಷಣೆ ಮಾಡ್ಕೊಂಡು ಹೋಗಿ ಸುಮಾರು 4-5 ತಿಂಗಳಾದರೂ ಕೂಡ ಇವತ್ತಿಗೂ ಕೂಡ ನಮ್ಮ ರೈತರಿಗೆ ಬರ ಪರಿಹಾರ ಅಂತ ಒಂದು ರೂಪಾಯಿ ಕೂಡ ಹಾಕಿಲ್ಲ. ಮಣ್ಣಿನ ದಿವಸ ನಮ್ಮ ರಾಜ್ಯ ಸರ್ಕಾರದವರು ರೈತರಿಗೆ ಅಲ್ಪ ಸ್ವಲ್ಪ ರೈತರಿಗೆ ಅದು ಅಲ್ಪ ಸ್ವಲ್ಪ ಒಬ್ಬರಿಗೆ ಬಂದರೆ ಒಬ್ಬರಿಗೆ ಬಂದಂತೆ ಒಬ್ಬರಿಗೆ ಇನ್ನೊಬ್ಬರಿಗೆ ಬಂದಿಲ್ಲ. ಹಾಂ, 2000 ರೂಪಾಯಿ ಅಕೌಂಟಿಗೆ ಹಾಕಿದ್ದೇವೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇದು ಏನು ಸ್ವಾಮಿ ಇದು? ಆ ರೈತ ಕಂಗಾಲಾಗಿ ಭೀಕರ ಬರಗಾಲಕ್ಕೆ ತುತ್ತಾಗಿ ಸಾಯ್ತಾ ಇದ್ದಾನೆ. ಹಾಂ, ನೀವು ಆ ಇಲೆಕ್ಷನ್ ಈ ಇಲೆಕ್ಷನ್ ಎಲ್ಲ ಇಲೆಕ್ಷನ್ ಮಾಡೋದಾಯಿತು, ನಮ್ಮ ಬರ ಪರಿಹಾರ ನಮ್ಮ ರಾಜ್ಯಕ್ಕೆ ನಮ್ಮ ಧಾರವಾಡ ಜಿಲ್ಲೆಗೆ 212 ಕೋಟಿ ಬರ ಪರಿಹಾರದೊಳಗೆ ನೀವು 1 ರೂಪಾಯಿನ ಕೊಟ್ಟಿಲ್ಲ, 2000 ರೂಪಾಯಿ ಹಾಕಿದ್ದೀವಿ ಅಂತ ಹೇಳಿದ್ರಿ. 2000 ಯಾರು ರೈತರಿಗೆ ಹಾಕಿದ್ರಿ? ಯಾರು ಅಕೌಂಟಿಗೆ ಎಷ್ಟು ಅಕೌಂಟಿಗೆ ಎಷ್ಟು ರೈತರಿಗೆ ಹಾಕಿರಿ ಅದನ್ನು ಲೆಕ್ಕ ಕೊಡಬೇಕು ನೀವು. ಆದ್ದರಿಂದ ಈ ಕೂಡಲೇ ನಮ್ಮ ಧಾರವಾಡ ಜಿಲ್ಲೆಗೆ 212 ಕೋಟಿ ಬರ ಪರಿಹಾರವನ್ನು ಕೊಡಬೇಕು. ರಾಜ್ಯದ ಸಮಸ್ತ ಜಿಲ್ಲೆಗಳಲ್ಲಿ ಎಲ್ಲಿ ಬರ ಅಂತ ನೀವು ಘೋಷಣೆ ಮಾಡಿದಿರಿ, ಎಲ್ಲ ಜಿಲ್ಲೆಗಳಿಗೆ ಕೂಡಲೇ 2-3 ದಿನದೊಳಗೆ ನೀವು ಬರ ಪರಿಹಾರವನ್ನು ಶೀಘ್ರದಲ್ಲಿ ಕೊಡಬೇಕು. ನೀವು ಕೇಂದ್ರದಿಂದ ಬರಬೇಕು, ಫಾರಿನಿಂದ ಬರಬೇಕು ಅದನ್ನೆಲ್ಲ ನಾವು ಕೇಳೋದಿಲ್ಲ. ನಾವು ನಿಮಗೆ ರೈತ ಬಾಂಧವರೆಲ್ಲರೂ ಓಟ್ ಹಾಕಿ ಆರಿಸಿ ಕಳಿಸಿದ್ದೇವೆ, ನಿಮಗೆ ಗದ್ದಿಗಿಡಿಸಿದ್ದೇವೆ. ನಮ್ಮ ಕೂಡಲೇ 2-3 ದಿನದೊಳಗೆ ನಮ್ಮ ಸಮಸ್ತ ಧಾರವಾಡ ಜಿಲ್ಲೆ ಇರ್ಬೋದು, ರಾಜ್ಯದ ಸಮಸ್ತ ಜಿಲ್ಲೆಗಳಿಗೆ ಬರ ಪರಿಹಾರ ಕೂಡಲೇ ಬಿಡುಗಡೆ ಮಾಡಬೇಕು. ಇಲ್ಲದಿದ್ರೆ 15ನೇ ತಾರೀಕಿನ ದಿವಸ ನಾವು ಧಾರವಾಡ ಜಿಲ್ಲೆಯಿಂದ ರತ್ನ ಭಾರತ ರೈತ ಸಮಾಜದ ವತಿಯಿಂದ ನಾವು ಧಾರವಾಡ ಜಿಲ್ಲೆಯನ್ನು 15ನೇ ತಾರೀಕಿನಂದು ಬಂದ್ ಮಾಡ್ತೇವೆ ಅಂತ ನಾನು ನೇರವಾಗಿ ನಮ್ಮ ಧಾರವಾಡ ಜಿಲ್ಲಾಧಿಕಾರಿಗಳಿಗೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಆದ್ದರಿಂದ ಈ ಕೂಡಲೇ 2-3 ದಿನದೊಳಗೆ ಬರ ಪರಿಹಾರ ಕರೆಂಟ್ ಬಿಲ್ಲು 200 ಯುನಿಟ್ ವಿದ್ಯುತ್ ಕೊಡ್ತೇವೆ ಅಂತ ಹೇಳಿ 30 ಯುನಿಟ್ ಕೊಡಾಕುಂತಾರ. ಆ ಬಿಲ್ ಗಿಲ್ಲು ಎಲ್ಲ ಪಾವತಿ ಸಮಿತಿ ನಾವೆಲ್ಲ ಹಿಡ್ಕೊಂಡ್ಬಂದೀವಿ. ರೈತರಿಗೆ ಎಲ್ಲ ಮೋಸ ಮಾಡೋ ಹೊರೆ ಮಾಡ್ಯಾರ.
ಇದನ್ನು ಬೇಗನೆ ಶೀಘ್ರದಿಂದ ಇದನ್ನು ಇದು ಮಾಡಲಿಲ್ಲ ಅಂದರೆ ಉಗ್ರ ಹೋರಾಟ ಮಾಡ್ತೇವೆ ಅಂತ ಹೇಳಿ.